ವಿಜಯಪುರ ನಗರದಲ್ಲಿ ಇಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ಸಂಸದರು, ಶಾಸಕರು ಮತ್ತು ಹಲವು ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಎಂಬಿ ಪಾಟೀಲ್ ರವರು ಅಧಿಕಾರಿಗಳಿಂದ ಉನ್ನತಿಯಲ್ಲಿರುವಂತಹ ಕಾಮಗಾರಿಗಳ ಪ್ರಗತಿ ಎಲ್ಲಿವರೆಗೂ ಬಂದಿದೆ ಅಥವಾ ಆ ಕಾಮಗಾರಿಗಳ ಕೆಲಸ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಳ್ತಾರೆ. ನಂತರ ಅವರಿಗೆ ನಿಗದಿತ ಸಮಯದಲ್ಲಿ ಕಾಮಗಾರಿಗಳನ್ನು ಮುಕ್ತಾಯಗೊಳಿಸುವಂತೆ ಸೂಚನೆ ಸಹ ಕೊಡ್ತಾರೆ. ಬನ್ನಿ ಹಾಗಾದ್ರೆ ವಿಜಯಪುರದಲ್ಲಿ ಯಾವೆಲ್ಲ ಕಾಮಗಾರಿಗಳು ಚಾಲನೆಯಲ್ಲಿದ್ದಾವೆ, ಎಷ್ಟು ಮಟ್ಟಿಗೆ ಪ್ರಗತಿ ಹೊಂದಿದೆ ಅನ್ನೋದನ್ನ ನೋಡೋಣ. ಸರ್, ಈಗ ಸರ್ ಕರ್ನಾಟಕ ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ನೇರ ಪೌತಿಯಿಂದ ಕಾಯಂ ಮಾಡಬೇಕಂತ ಏನು ಸ್ಪೆಷಲ್ ರೂಲ್ಸ್ ಮಾಡಿದ್ರೆ ಸರ್, ಅದರಲ್ಲಿ 2 ಜನರಿಗೆ ಕಾಯಂ ಮಾಡಿದ್ದೀವಿ ಸರ್. 2023 ಕಳೆದ ವರ್ಷ ನಾವು 167 ಜನರಿಗೆ ಕಾಯಂ ಮಾಡಿದ್ದೀವಿ ಸರ್. ಟೋಟಲ್ 339 ಪೌರ ಕಾರ್ಮಿಕರಿಗೆ ನೇರ ಪೌತಿಯಿಂದ ಕಾಯಂ ಮಾಡಿದ್ದೀವಿ ಹೇಳಿ ಸರ್. ಅದರಲ್ಲಿ 100% ನಾವು ಈಗ ಡೋರ್ ಟು ಡೋರ್ ಕನೆಕ್ಷನ್ ಮಾಡ್ತಾ ಇದೀವಿ ಸರ್. ಒಂದು ಈ ಹಿಂದೆ 6 ಸ್ಯಾಂಕ್ಷನ್ ಆಗಿದೆ ಸರ್, 6 ಕೂಡ ಫಂಕ್ಷನಿಂಗ್ ಇಲ್ಲ ಸರ್. ಹೊಸ ನೀರು ಪ್ರಕಾರ ಕೂಡ ಇವತ್ತು ಫುಡ್ ಕೊಡ್ತಾ ಇದೀವಿ ನಮ್ಮ ಡಿಸ್ಟಿಕ್ನಲ್ಲಿ ಸರ್. ನೆಕ್ಸ್ಟ್ ಬರೋದು ನಮ್ದು ಇಂದಿರಾ ಕ್ಯಾಂಟೀನ್ ಸರ್. ಇಂದಿರಾ ಕ್ಯಾಂಟೀನ್ ಪ್ರಥಮ ಹಂತದಲ್ಲಿ ನಮ್ಮ ವಿಜಯಪುರ ಕಾರ್ಪೊರೇಷನ್ ಅಲ್ಲಿ 4 ಒಂದು ವಾಟರ್ ಕಿಚನ್, ಉಳಿದ ಏನು ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಫಿಕೇಶನ್ಸ್ ಮತ್ತು ಉಳಿದ ಕೆಪಾಸಿಟರ್ ಸರ್, ಪೇಂಟಿಂಗ್ಸ್ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಸರ್. ಎಸ್ ಸರ್, 13 ಅದಾವೆ ಸರ್ ಟೋಟಲ್ ಕಾರ್ಪೊರೇಷನ್ ಅಲ್ಲಿ. 2 ಸರ್ ಬಿಗಿನಿಂಗ್ ಯೂನಿಟ್ ಬಿಲ್ಲಿ 12 ಸರ್. ಮೆಟೀರಿಯಲ್ ಕಿಚನ್ ಕ್ಲೀನ್ ಸೆಟ್ ಸ್ಟ್ಯಾಂಡರ್ಡ್ ಮತ್ತೆ ಮೆಟೀರಿಯಲ್ ಸರ್ ಎಲ್ಲ ಆಗುತ್ತೆ ಸರ್, ಸರ್ಕಾರದಿಂದ ಆಗುತ್ತೆ ಸರ್. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 116 AHP ಅಂದ್ರೆ ಅಫೋರ್ಡೆಬಲ್ ಹೌಸಿಂಗ್ ನಲ್ಲಿ ತಗೊಂಡಿದ್ದೀವಿ ಸರ್. 131 BHC ಅಂದ್ರೆ ಅವ್ರ ವೈಯಕ್ತಿಕ ನಿವೇಶನದಲ್ಲಿ ಮನೆ ಕಟ್ಟುವಂತ 2 ತಗೊಂಡಿದ್ದೀವಿ ಸರ್. ಅದರಲ್ಲಿ 121 ಕಂಪ್ಲೀಟ್ ಆಗಿದಾವೆ ಸರ್. ಅವತ್ತು 5 ಮತ್ತು 5 ರೂಫ್ ಅಲ್ಲಿ ಇದಾವೆ ಸರ್, 4 ರಿಟರ್ನ್ ಅಲ್ಲಿ ಇದಾವೆ ಸರ್, 1 ಫೌಂಡೇಶನ್ ಅಲ್ಲಿ ಇದಾವೆ ಸರ್. ಇವು ಸ್ವಲ್ಪ ಪೌರ ಕಾರ್ಮಿಕ ಡೆತ್ ಪ್ಲಸ್ ಡಿಸ್ಪ್ಯೂಟ್ ಆಫ್ ಫ್ಯಾಮಿಲಿ ಅವ್ರು ಬರೋದ್ರಿಂದ ಸ್ಟ್ರಕ್ ಆಗಿ ನಿಂತಾರೆ ಸರ್. ಉಳಿದೆಲ್ಲ ಕಂಪ್ಲೀಟ್ ಮಾಡಿದ್ವಿ ಸರ್. ಮತ್ತು ಸಿಬ್ಬಂದಿ ವರ್ಗದವರನ್ನು ಸ್ವಾಗತ ಕೋರಿ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಸ್ವಾಗತ ಕೋರಿ ಸಭೆಯನ್ನು ಪ್ರಾರಂಭಿಸಿ ಸರ್. ನಮಸ್ಕಾರ ಸರ್, ಮುಖ್ಯ ಕಾರ್ಯಕ್ಕೆ ನಿಯೋಜನೆ ಮಾಡಿದ್ದೀವಿ. ಉಳಿದ ಜನ ಪೋಸ್ಟ್ ಫಿಲ್ ಅಪ್ ಸರ್. ಆಮೇಲೆ ಕಿರಿಯ ಅಭ್ಯರ್ಥಿಗಳು ಮತ್ತು ಹಿರಿಯ ಅಭ್ಯರ್ಥಿಗಳು ತಮ್ಮ ಜನರು ತುಂಬ ತೆಗೆ 4 ಜನ ಪರ್ಮನೆಂಟ್ ಇಂಜಿನಿಯರ್ ಇದ್ದಾರೆ ಸರ್. ಓನ್ಲಿ 4 ಮೆಂಬರ್ಸ್ ನಂಬರ್ ಸ್ಥಳೀಯ ಸಂಸ್ಥೆಗಳು 4 ಜನ ಇದೆ ಸರ್. ರಿಮೈನಿಂಗ್ 15 ಪೋಸ್ಟ್ ಖಾಲಿ ಇದಾವೆ ಸರ್. ಜಿಲ್ಲಾಡಳಿತದಿಂದ ನಾವು 10 ಜನ PMC ಇಂಜಿನಿಯರ್ ತಗೊಂಡು ಪೋಸ್ಟ್ ಇದಾವೆ ಸರ್. ಅಲ್ಲಿ ಕೆಲಸ ಮಾಡ್ತಾ ಇರೋರು ಇಬ್ಬರು ಸರ್, ಇನ್ನೂ 3 ಪೋಸ್ಟ್ ಖಾಲಿ ಇದಾವೆ ಸರ್. ಆಮೇಲೆ ಕಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ ಹುದ್ದೆ ಹತ್ತಿರದಲ್ಲಿ 477 ಇದಾವೆ ಸರ್. 356 ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್. 121 ಇನ್ಕ್ವೈರಿ ಇದಾವೆ ಸರ್. ಇವತ್ತು ತಮ್ಮೆಲ್ಲರಿಗೆ ನಮಸ್ಕಾರ ಹೇಳ್ತೇನೆ. ಬಿಜಾಪುರ್ನಲ್ಲಿ ರಿವ್ಯೂ ಮೀಟಿಂಗ್ ಒಂದು ಒಳ್ಳೆ ರೀತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗಿದ್ದಾರೆ, ಎಲ್ಲ MLAs ಇದ್ದಾರೆ, ಮತ್ತು ಡಿಪ್ಟಿ ಕಮಿಷನರ್ ನಮ್ಮ DMA ಅವರು ಬಂದಿದ್ದಾರೆ, ಎಲ್ಲ ಆಫೀಸರ್ಸ್ ಇದ್ದಾರೆ. ಸುಮಾರು ದಿವಸದಿಂದ ಸ್ವಲ್ಪ ನೀರಿಂದು ಸಮಸ್ಯೆ ಮತ್ತು UGD, ಇಂದಿರಾ ಕ್ಯಾಂಟೀನ್ ಮತ್ತು ಟೆಕ್ಸಸ್, ಎಸ್ಪೆಷಲಿ ಟೆಕ್ಸಸ್ ಆ ಥರ, ಮತ್ತು ಹೊಸ ಸುಮಾರು ವರ್ಷದಿಂದ ಎಲ್ಲರಿಗೆ ಮೊದಲು ಅಕ್ರಮ ಸಕ್ರಮ ಅಂತ ಮಾಡಬೇಕಂತ ಪ್ರಯತ್ನ ಮಾಡಿದರು ಲಾಸ್ಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ, ಮತ್ತು ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಆಮೇಲೆ ಮತ್ತೆ ಯಾಕಂದರೆ ಎಲ್ಲ ಓಣಿನಲ್ಲಿ ಡೆವಲಪ್ಮೆಂಟ್ ಕೇಳತ್ತಾರೆ, ಮೋರ್ ದೆನ್ 30-40%
ಪರ್ಮಿಷನ್ ಇಲ್ಲ, ಲೇಔಟ್ ಇಲ್ಲ, ಅದಕ್ಕೆ ಹೆಂಗೆ ಬೆಂಗಳೂರಿನಲ್ಲಿ ಎ ಖಾತ ಬಿ ಖಾತ ಕೊಡ್ತಾರೆ, ಅದು ಇಡೀ ಸ್ಟೇಟ್ನಲ್ಲಿ ಎ ಖಾತ ಬಿ ಖಾತ ಕೊಡಬೇಕಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ, ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿದೆ. ಈಗ ವಿತಿನ್ ಶಾರ್ಟ್ ಪೀರಿಯಡ್ನಲ್ಲಿ ಅದು ಇಡೀ ಸ್ಟೇಟ್ಗೆ ಎಲ್ಲ ರೆಗ್ಯುಲೈಸ್ ಮಾಡಲಿಕ್ಕೆ ಎ ಖಾತ ಬಿ ಖಾತ ಆ ಥರ ಸಮಸ್ಯೆ. ಕೇಂದ್ರ ಸರ್ಕಾರ ಅದರಲ್ಲಿ ತಿದ್ದುಪಡಿ ಮಾಡೋಕ್ಕೆ ಮುಂದಾಗಿರುವಂಥದ್ದು, ಬಟ್ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದೇ ಕೇಂದ್ರ ಸರ್ಕಾರ ಬೇಕಾಗಿ ಅಂತ ಅದು ವಕ್ಫ್ ಅಂದರೂ ಪಾಪ ಒಂದು ವಕ್ಫ್ಗೆ ನಮ್ಮ ಕಮ್ಯುನಿಟಿನಲ್ಲಿ ಅದು ದಾನ ಮಾಡ್ತಾರೆ, ಅದು ಏನು ಸರ್ಕಾರದ್ದು ಇಲ್ಲ ಅದು. ಆದರೂ ಇಂಟರ್ಫೆರೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಅದನ್ನಲ್ಲಿ ಡಿವೈಡ್ ಆ್ಯಂಡ್ ರೂಲ್ಸ್ ಮಾಡಬೇಕಂತ ಪ್ರಯತ್ನ ಮಾಡ್ಲತ್ತಾರೆ, ಅದು ಸರಿಯಾಗಿಲ್ಲ ಅಂತ ನಾನು. ರಾಜ್ಯ ಸರ್ಕಾರದ ಹೋಗಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೊಗೋತಾರೆ, ಮುಖ್ಯಮಂತ್ರಿ ಜೊತೆಗೆ ಇನ್ನು ಚರ್ಚೆ ಆಗಿಲ್ಲ, ಆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆದ ಮೇಲೆ ಹೇಳ್ಬೋದು ಸರ್. ಸರಿ, ಹಜ್ ಯಾತ್ರೆಗೆ ಎಷ್ಟು ಇದೆ ಅಂತ ಹೇಳಿ ಸರ್, ಕೆಲವರು ಹೇಳ್ತಾರೆ ಅದರ ಸಹಿತ ಹಣ ದುರ್ಬಳಕೆ ಆಗಿದೆ ಅಂತ. ಇಲ್ಲ, ಹಜ್ ಯಾತ್ರೆಗೆ ಮೊದಲು ಸಬ್ಸಿಡಿ ಇತ್ತು, ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಸೆಂಟರ್ನಲ್ಲಿ ಇದ್ದಾಗ ಮನಮೋಹನ್ ಸಿಂಗ್ ಪೀರಿಯಡ್ನಲ್ಲಿ. ಈಗ BJP ಗೌರ್ಮೆಂಟ್ ಬಂದಾಗ ಅದು ಸಬ್ಸಿಡಿ ಆಲ್ಸೋ ಸ್ಟಾಪ್ ಮಾಡಿದ್ದಾರೆ, ಹಣ ಯಾವುದೋ ಇದ್ದಿದ್ದಿಲ್ಲ ಹಜ್ ಯಾತ್ರಿಗೆ. ಬೇರೆ ಅವರಿಗೆ ಸ್ವಲ್ಪ ಒಂದು 8-10 ದಿವಸ ಅಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ವ್ಯವಸ್ಥೆ ಇದೆ, ಮತ್ತು ಅವ್ರದ್ದು ಮೆಡಿಕಲ್ ಫಿಟ್ನೆಸ್ ಮತ್ತು ವಿಸಾ ಎಲ್ಲ ಅದು ಮಾಡಲಿಕ್ಕೆ ಸ್ವಲ್ಪ ಫಂಡ್ ಗೌರ್ಮೆಂಟ್ ಕೊಡ್ತದೆ, ಬಟ್ ಅವರಿಗೆ ಯಾತ್ರಿಗೆ ಇಲ್ಲ, ಅದು ಹಜ್ ಕ್ಯಾಂಪ್ ಸಲುವಾಗಿ ಅಲ್ಲಿ ಸ್ವಲ್ಪ ಫಂಡ್ ಇದೆ. ಸರ್, ಈಗ ಸಂಪುಟದಲ್ಲಿ ಬದಲಾವಣೆ